Brabens Café. Brabens Café. ಆದ್ರೆ ನೀನ್ ಹಾಗ್ ಮಾಡ್ದೆ ನೇರವಾಗಿ ನಮ್ಮ ಹತ್ರ ಬಂದು ನಿನ್ ಗೊಂದಲನ ಪರಿಹಾರ ಮಾಡ್ಕೊಂಡಿಯಲ್ಲಪ್ಪ. ನಾನಂತ ಕೆಲ್ಸ ಮಾಡೋನಲ್ಲಪ್ಪ, ಅಂತ ತಂದೇನು ನಾನಲ್ಲಪ್ಪ, ಅಂತ ಮಕ್ಕಳಿಗೆ ನನ್ ಜನ್ಮಾನ ಕೊಟ್ಟಿಲ್ಲಪ್ಪ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ನಾನು ಇನ್ನು ಬರ್ತೀನಿ. ಅಮ್ಮ ಈ ವಿಷಯ ನಮ್ಮ ಕರುಣ ಗೊತ್ತೇನಪ್ಪ? ಯಾವುದೇ ಕಾರಣಕ್ಕೂ ಗೊತ್ತಾಗೋದು ಬೇಡಪ್ಪ. ನಿಮ್ಮ ಮನಸ್ಸಲ್ಲಿ ಬಂದಾಗೆ ಅವಳ ಮನಸ್ಸಲ್ಲೂ ಒಂದು ಕ್ಷಣ ಅನುಮಾನ ಬಂದ್ಬಿಟ್ರೆ ಅವಳಿಗೆ ಅಪ್ಪನ ಮೇಲಿರೋ ನಂಬಿಕೆನೆ ಹೊಟ್ಟೋಗುತ್ತಪ್ಪ. ಹಾಗೆ ನಾನು ಇಲ್ಲಿಗೆ ಬಂದು ನಿಮ್ಮನ್ನು ಪ್ರಶ್ನೆ ಮಾಡಿದ್ದು ಅವಳಿಗೆ ಗೊತ್ತಾಗ್ಬಾರ್ದು ಅಮ್ಮ. ಗಂಡನ ಮೇಲಿರೋ ನಂಬಿಕೆನೆ ಅವಳಿಗೆ ಹೊರಟೋಗ್ಬಿಡುತ್ತೆ. ನಮ್ಮಪ್ಪ ನಮ್ಮ ತಾತನ ಕಾರ್ಯ ಮಾಡೋದನ್ನ ನಾನು ನೋಡ್ತಾ ಇದ್ದೆ. ಯಾವತ್ತು ಒಂದು ಸಣ್ಣ ಅಪಚಾರ ಕೂಡ ಆಗಿರಲಿಲ್ಲ. ಆದ್ರೆ ಈಗ ಇಷ್ಟು ದೊಡ್ಡ ಅಪಚಾರ ಆಗೋಯ್ತಲ್ಲ. ನಮ್ಮಪ್ಪನ ಆತ್ಮಕ್ಕೆ ಖಂಡಿತವಾಗ್ಲೂ ಶಾಂತಿ ಸಿಗಲ್ಲ. ಪಿತೃದೋಷ ಮಹಾಪಾಪ ಅಂತಾರೆ. ದೇವಾನು ದೇವತೆಗಳು ಕೊಡೋ ಶಾಪಕ್ಕೆ ಪರಿಹಾರ ಇದೆ ಅಂತಾರೆ. ಆದ್ರೆ ಪಿತೃಗಳು ಕೊಡೋ ಶಾಪಕ್ಕೆ ಪರಿಹಾರ ಇಲ್ಲ ಶಾಂತ, ಪರಿಹಾರ ಇಲ್ಲ. ಖಂಡಿತವಾಗ್ಲೂ ನಮಗ್ ಶಾಪ ತಟ್ಟೇ ತಟ್ಟತ್ತೆ. ಇಲ್ಲ ಶಾಂತ, ಇದು ಇಷ್ಟಕ್ಕೆ ನಿಲ್ಲಲ್ಲ. ಮುಂದೆ ಆಗೋ ದೊಡ್ಡ ದೊಡ್ಡ ಅನಾಹುತಗಳಿಗೆ ಇದು ಮುನ್ಸೂಚನೆ. ದಯವಿಟ್ಟು ನೀವು ಏನೇನೋ ಮಾತಾಡಿ ನೀವು ಹೆದರೋದಲ್ದೆ ನಮ್ಮನ್ನು ಹೆದರಿಸ್ಬೇಡ್ರಿ. ಇಲ್ಲ ಶಾಂತ, ಇಲ್ಲ ಶಾಂತ, ಭಯ ಆಗ್ತಾ ಇದೆ.
ನಾಳೆ ಏನಾಗುತ್ತೋ ಅನ್ನೋ ಭಯ ಆಗ್ತಾ ಇದೆ ನನಗೆ. ಏನು ಆಗಲ್ಲ ರೀ. ಮಹಾಪಂಡಿತ ನಾನು, ನೂರಾರು ಜನಕ್ಕೆ ಶಾಸ್ತ್ರ ವಿದ್ಯೆ ಹೇಳ್ಕೊಟ್ಟು ನಾನು. ನಮ್ಮನೆ ಯೋಗ್ಯತೆ ನನಗೆ ಗೊತ್ತಾಗಲ್ವಾ ಶಾಂತ? ಏನೋ ಆಗತ್ತೆ, ಖಂಡಿತವಾಗ್ಲೂ ಏನೋ ಆಗತ್ತೆ. ಸಮಾಧಾನ ಮಾಡ್ಕೊಳ್ರಿ. ಇನ್ನೆಲ್ಲಿ ಸಮಾಧಾನ ಶಾಂತ? ಇವತ್ತಾದ ಅನಾಹುತಗಳನ್ನೆಲ್ಲ ನೀನೇ ನಿನ್ ಕಣ್ಣಾರೆ ನೋಡಿದೆಯಲ್ಲ. ಶ್ರಾದ್ದ ಅಂತ ನಾವು ಏನೂ ಮಾಡದೆ ಹೋದ್ರು ಕನಿಷ್ಠ ಇಬ್ಬರೇ ಇಬ್ಬರು ಬ್ರಾಹ್ಮಣರಿಗೆ ಹೊಟ್ಟೆ ತುಂಬಾ ಊಟ ಹಾಕಿದ್ದಿದ್ರೆ ಅಷ್ಟೇ ಸಾಕಾಗಿತ್ತು. ಪಿತೃದೇವತೆಗಳು ಸಂತೃಪ್ತರಾಗ್ತಾ ಇದ್ರು. ಆದ್ರೆ ಇಷ್ಟು ವರ್ಷ ಸಾಂಗೋಪಾಂಗವಾಗಿ ಎಲ್ಲ ಮಾಡ್ಕೊಂಡು ಬಂದ್ರು ಇಬ್ಬರು ಬ್ರಾಹ್ಮಣರಿಗೆ, ಇಬ್ಬರೇ ಇಬ್ಬರು ಬ್ರಾಹ್ಮಣರಿಗೆ ಸಂತೃಪ್ತಿಯಾಗಿ ಊಟ ಹಾಕೋಕ್ಕೂ ಆಗದೆ ಇರೋ ತರ ಆಗೋಯ್ತು. ಅವ್ರ ಹತ್ರ ಇಡೀ ಶಾಪ ಹಾಕಿಸ್ಕೊಳ್ಳೋ ಹಾಗಾಗೋಯ್ತಲ್ಲ ಶಾಂತ. ಆ ಶಾಪ ನಮಗ್ ತಟ್ಟದೆ ಬಿಡೋದಿಲ್ಲ ಶಾಂತ, ತಟ್ಟದೆ ಬಿಡೋದಿಲ್ಲ. ಅವರುಗಳು ಬ್ರಾಹ್ಮಣಾರ್ಥಕ್ಕೆ ಬಂದವರು, ಇವತ್ತು ರಾತ್ರಿ ಕೂಡ ಏನೂ ತಿನ್ನೋ ಹಾಕಿಲ್ಲ. ಇಡೀ ದಿವಸ ಅವರನ್ನ ಉಪವಾಸ ಕೆಡವಿದ್ದ ಶಾಪ ನಮ್ಮನ್ನ ಕಾಡದೆ ಬಿಡತ್ತ ಶಾಂತ. ಮುಖ್ಯ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗತ್ತ ಹೇಳು? ಅವರು ಸತ್ತು ಇಷ್ಟು ವರ್ಷ ಆದ್ರು ಅವರು ಅಂತರ್ಪಿಶಾಚಿಯಾಗಿ ಅಲ್ದಾಡ್ಬೇಕಾ ಶಾಂತ? ಅವರ ಆತ್ಮ ಅದೆಷ್ಟು ನೊಂದು ಬೆಂದೊಂಗಿದೆಯೋ ಏನೋ. ಹಾಗನ್ಬೇಡ್ರಿ, ನಮಗ್ ಗೊತ್ತಿಲ್ಲದೆ ನಡೆದಿರೋ ಅಚಾತುರ್ಯ ಇದು. ಇದರಲ್ಲಿ ನಮ್ ತಪ್ಪು ಏನಿದೆ ಹೇಳಿ? ಇದಕ್ಕೆಲ್ಲ ಒಂದು ಪರಿಹಾರ ಅಂತ ಇರುತ್ತಲ್ವಾ? ಇದೆ. ನಾಳೆ ಮತ್ತೆ ಮೊದಲಿಂದ ಕಾರ್ಯ ಮಾಡಬೇಕು. ಹೊಸದಾಗಿ ಬ್ರಾಹ್ಮಣಾರ್ಥಕ್ಕೆ ಪುರೋಹಿತರಿಗೆ ಹೇಳಬೇಕು. ಅದೆಲ್ಲ ಆಗದೆ ಇರೋ ಮಾತು ಶಾಂತ. ಜೊತೆಗೆ ಮತ್ತೆ ನಮ್ಮಲ್ಲಿ ಇಂತಹ ಚಾತುರ್ಯಗಳು ನಡೆಯಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಇಲ್ಲ ಶಾಂತ. ನನ್ನ ಮನಸ್ಸು ಇದು ಯಾವುದಕ್ಕೂ ಒಪ್ಪಲ್ಲ. ಸ್ವಯಂ ಪಾಕ ಬೇಡ ಶಾಂತ. ಮತ್ತೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ವೈಭವ್ ಅಪ್ಪ ಬೆಳಿಗ್ಗೆ ಹೊತ್ತು ಮುಂಚೆ ರೆಡಿ ಆಗು. ನಾನು ನೀನು ಇಬ್ರು ಪಶ್ಚಿಮ ವಾಹಿನಿಗೆ ಹೋಗ್ತಾ ಇದ್ದೀವಿ. ಪಶ್ಚಿಮ ವಾಹಿನಿಗ ಯಾಕ್ರಿ? ಹುಚ್ಚುಚ್ಚು ಪ್ರಶ್ನೆಗಳನ್ನ ಕೇಳ್ಬೇಡ ಶಾಂತ. ಪಶ್ಚಿಮ ವಾಹಿನಿಗೆ ಯಾಕೆ ಹೋಗ್ತಾರೆ? ದರ್ಪಣ ಬಿಡೋದಕ್ಕೆ. ವೈಭವ್ ಅಪ್ಪ ಮಲ್ಕೋ, ಹೋಗ, ಬೆಳಿಗ್ಗೆ ಬೇಗ ಹೇಳ್ಬೇಕು. ಆಯ್ತಪ್ಪ. ಸರಿ ರೀ, ನೀವು ಅಷ್ಟೊತ್ತಿಗೆ ಹೊರಡಬೇಕು ಅಂತ ಹೇಳ್ತಾ ಇದ್ದೀರಾ. ನಿನ್ನೆ ರಾತ್ರಿಯಿಂದ ಒಂದು ತೊಟ್ಟು ನೀರು ಕುಡ್ದಿಲ್ಲ ನೀವು. ಈಗಲಾದರೂ ಬಂದು ಸ್ವಲ್ಪ ಫಲಹಾರ ಮಾಡ್ರಿ. ಶಾಂತ ಶಾಂತ.
ಒಂದೊಳ್ಳೆ ಮನಸ್ಸಿರೋ ಹೆಣ್ಣಿಗೆ ಒಂದು ಮನೆ ಕೊಟ್ರೆ ಅದನ್ನು ಗೃಹವಾಗಿ ಪರಿವರ್ತನೆ ಮಾಡ್ತಾಳಂತೆ. ಒಂದಿಡೀ ಅಕ್ಕಿ ಕೊಟ್ರೆ ಅದರಲ್ಲಿ ಅನ್ನ ಮಾಡಿ ಹೊಟ್ಟೆ ತುಂಬಿಸ್ತಾಳಂತೆ. ಒಂದು ಮುಗುಳ್ನಗೆ ಕೊಟ್ರೆ ಹೃದಯ ಕೊಟ್ಟು ಮನಸ್ಸಲ್ಲಿರೋ ನೋವೆಲ್ಲ ನಿವಾರಿಸ್ತಾಳಂತೆ. ಆಮೇಲೆ ಒಂದಿಡೀ ಪ್ರೀತಿ ಕೊಟ್ರೆ ಇಡೀ ಜೀವನನೇ ಕೊಡ್ತಾಳಂತೆ. ಓಹೋಹೋ, ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದ್ದೀರೋ? ಈ ಒಂದು ಪುಟ್ಟ ಕೊಠಡಿನ ಒಂದು ಚಿಕ್ಕ ಗುಡಿ ಮಾಡಿ ಪ್ರಶಾಂತವಾದ ವಾತಾವರಣ ಸೃಷ್ಟಿಸಿ ನನ್ನ ಮನಸ್ಸಲ್ಲಿದ್ದ ಕಹಿ ಭಾವನೆಗಳನ್ನೆಲ್ಲ ನಿವಾರಣೆ ಆಗಂಗೆ ಮಾಡಿದೆಯಲ್ಲ, ಅದಕ್ಕೆ. ಬಂದೇರಿ. ರೀ, ನಿನ್ನೆ ನಡೆದಿದ್ದನ್ನೆಲ್ಲ ಒಂದು ಕೆಟ್ಟ ಘಟನೆ, ಕೆಟ್ಟ ಕನಸು ಅಂತ ತಿಳ್ಕೊಂಡು ಮನ್ಸಿಗೆ ಹಚ್ಕೊಳ್ದೆ ಮರ್ತು ಬಿಡ್ರಿ. ನಿನ್ನೆ ಮಾವನವ್ರ ಕಾರ್ಯ ಅರ್ಧದಲ್ಲೇ ನಿಂತೋಯ್ತು. ಇವತ್ತಾದರೂ ನಿರ್ಮಲ ಮನಸ್ಸಿಂದ ತರ್ಪಣ ಕೊಟ್ಟು ಮುಗಿಸ್ಬಿಡ್ರಿ. ಮಾವನವ್ರ ಆತ್ಮಕ್ಕೂ ಶಾಂತಿ ಸಿಗುತ್ತೆ, ಅವ್ರ ಆಶೀರ್ವಾದ ಸದಾ ನಮ್ಮ ಮೇಲಿರುತ್ತೆ. ನಿನ್ನ ಮಾತು ನಿಜ ಶಾಂತ. ತರ್ಪಣ ಕೊಡೋದ್ರಿಂದ ನನ್ನ ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಗಬಹುದು, ಆದರೆ ಇದರಿಂದ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗತ್ತಾ ಅನ್ನೋ ಗೊಂದಲ ನನ್ನನ್ನು ಕಾಡ್ತಾ ಇದೆ. ಯೋಚನೆ ಮಾಡಬೇಡ ಶಾಂತ. ಇದನ್ನು ಮೀರಿ ಬೇರೆ ಪರಿಹಾರ ಏನಿದೆ ಅನ್ನೋದನ್ನು ಅಲ್ಲಿರೋ ಹಿರಿಯರ ಹತ್ರ ವಿಚಾರಿಸ್ತೀನಿ. ಹಾಗೆ ಮಾಡಿ. ಬಂದೆ ಅವನು. ವೈಭವ್, ವೈಭವ್, ಅಪ್ಪ ಕರೀತಿದ್ದಾರೆ ಅನ್ಸುತ್ತೆ, ನಾನು ಹೊರಡ್ತೀನಿ. ಎಲ್ಲ ತಗೊಂಡಿದ್ದೀರಾ? ತಗೊಳ್ಳೋದಕ್ಕೇನಿದೆ, ಒಂದು ಪಂಚೆ ಒಂದು ಶಲ್ಯ, ಮಿಕ್ಕಿದ್ದೆಲ್ಲ ಅಲ್ಲೇ ವ್ಯವಸ್ಥೆ ಆಗಿರುತ್ತೆ. ನನ್ನ ಕೆಲಸ ಏನಿದ್ರು ಅಪ್ಪಂಗೆ ಅಸಿಸ್ಟ್ ಮಾಡೋದಷ್ಟೆ. ನೀನು ಹುಷಾರು, ನಿನಗೇನೇ ಬೇಕು ಅಂದ್ರೂ ಸುಖನೇ ಅತ್ತೇನು ಕೇಳು. ಯಾರ ಹತ್ರನೂ ಜಾಸ್ತಿ ಮಾತಾಡೋದಕ್ಕೆ ಹೋಗ್ಬೇಡ. ಸರಿ, ನಾನು ಹಿಂಗೆ ಬರಲಾ. ನೀನು ಅವಳ ಸುದ್ದಿಗೆ ಹೋಗ್ಬೇಡ. ನಂದು ವೈಭವದಿಬ್ಬರದು ಅಲ್ಲೇ ಊಟ ಆಗತ್ತೆ. ನಿಮಗೇನು ಬೇಕೋ ಅದನ್ನು ಮಾಡಿಕೊಂಡು ನೀ ತಿನ್ನಿ. ಸುಕನ್ಯಾ ಹತ್ರನೇ ಅವಳಿಗೂ ಊಟ ಕಳಿಸ್ಬಿಡು. ಆಯ್ತು ರೀ, ನೀವು ಇಲ್ಲಿ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಡಿ, ಹುಷಾರಾಗಿ ಹೋಗಿ ಬನ್ನಿ. ಬರ್ತೇನೆ. ಯಾಕ್ರಿ? ಏನಿಲ್ಲ, ಮದುವೆ ಆದ ದಿವಸದಿಂದ ನನ್ನ ಕಷ್ಟ ಸುಖನ ಅರ್ಥ ಮಾಡಿಕೊಂಡು ನನ್ನ ಮನೋಧರ್ಮ, ನನ್ನ ಕೋಪ, ಸಿಟ್ಟು, ಸೆಡುವು ಎಲ್ಲವನ್ನ ಅರ್ಥ ಮಾಡಿಕೊಂಡು ನನ್ನ ನೆರಳಾಗಿ ಬರ್ತಾ ಇದೆಯಲ್ಲ, ನಿನಗೇನು ಆಗಬಾರ್ದು, ಏನು ಆಗಬಾರ್ದು. ಅಪ್ಪ, ಕಾರ್ ಸ್ಟಾರ್ಟ್ ಮಾಡು, ಬರ್ತೀನಿ. ಸರಿ ಅಪ್ಪ, ಬರ್ತೀನಮ್ಮ. ಹುಷಾರಾಗಿ ಹೋಗಪ್ಪ. ಕೊಡಲಿ.
ಹಂಗೆ ನಿನ್ನ ಮಗಂದು ಸೊಸೆ ಬಟ್ಟೆ ಇದ್ರೆ ತಗೊಂಬಂದ್ಬಿಡು, ಒಟ್ಟಿಗೆ ನೆನ್ಸಾಕ. ಸರಿ, ತರ್ತೀನಿ. ಎಲ್ಲಿಟ್ಟಿದಾರಪ್ಪ ಬಟ್ಟೆಗಳು? ಕೆಳಗಡೆ ಇದೆ. ಅವ್ರಿಗೆ ಕೊಟ್ಟಿದ್ದು ನಮ್ಮ 3 ವರ್ಷ ಒಡವೆಗಳಲ್ವಾ? ಎಲ್ಲಿ ಹಾಕಿ ಬಂತು? ಅತ್ತೆ, ಅತ್ತೆ, ಅತ್ತೆ! ಯಾಕೆ ಯಾಕೆ ಕಲ್ಪನೆ ಹಂಗೆ ಕೂಕೋತಾ ಇದೀಯಾ? ಏನಾಯ್ತು ನೋಡಿ ಅತ್ತೆ. ಕಲ್ಪನಾ, ಇದು ನಿನ್ ಸೊಸೆ ಒಡವೆಗಳಲ್ವಾ? ಇದನ್ನೇ ತಾನೇ ಯಶೋಧನ್ ಕೊಟ್ಟಿದ್ದು. ಇದಿಲ್ಲಿ ಸಿಕ್ತೆ ನಿನ್ಗೆ? ಶ್ರೇಯಸ್ ಕಬೋರ್ಡ್ ಅಲ್ಲಿತ್ತು ಅತ್ತೆ. ಅಂದ್ರೆ ಈ ಒಡವೆ ಕದ್ದಿದ್ದು ಇವನೇನಾ? ಇವನ್ಗೇನೆ ಬಂತು ಕೇಡ್ಗಾಲ? ಅವ್ರ ಮುಂದೆ ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗೆದು ಬಿಟ್ಟಲ್ಲೆ, ಅವ್ರಿಗೆ ನಾವು ಹೇಗೆ ಮುಖ ತೋರಿಸೋದು? ತಲೆ ತಗ್ಸಕ್ಕಾದ್ರು ತೋರಿಸ್ಲೇಬೇಕಲ್ಲ ಅತ್ತೆ. ನಮ್ಮ ಕರ್ಮ ಅದ್ಯಾವ ಗಳಿಗೆಲ್ಲ ಅವನ್ನ ಎತ್ತಬಿಟ್ಟೆ. ಅಪ್ಪ ಅಮ್ಮ ಮನ್ಸ್ಕೊಂಡು ನೀವು ಒಂದಿನೇನಾದ್ರೂ ನೆಮ್ಮದಿಯಾಗಿರ್ಲಿಲ್ವಲ್ಲೆ. ಪಾಪ ಆ ಗೋಪಾಲ ಯಶೋಧ, ನಾವು ಕೊಟ್ಟ ಒಡವೆ ಕಳೆದೋಯ್ತಲ್ಲ ಅಂತ ನಮ್ಗೆ ಮುಖ ತೋರಿಸ್ದೆ ಅಡ್ಡಾಡ್ತಾ ಇದ್ದಾರೆ. ಇವನ್ ನೋಡಿದ್ರೆ ನಮ್ಮ ಮುಖಕ್ಕೆ ಮಸಿ ಬಳಿಯುವಂತ ಕೆಲಸ ಮಾಡಿಬಿಟ್ಟ. ಕಲ್ಪನಾ, ನಾ ಹಿಂಗೆ ಹೇಳ್ತೀನಿ ಅಂತ ನೀ ಬೇಜಾರು ಮಾಡ್ಕೋಬೇಡ. ಅವನು ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಕಣೆ, ಉದ್ಧಾರ ಆಗಲ್ಲ. ಪಾಪ ಅವ್ರ ಕಣ್ಣಲ್ಲಿ ನೀರ್ ಹಾಕಿಸ್ಬಿಡ್ತಾ ಇದ್ದಾನಲ್ಲೇ. ಮಾಡ್ಬೇಕಂದಿರೋದು ಅಲ್ದೆ ಪೊಲೀಸ್ ಅವ್ರನ್ನ ಕರೆಸಿ ಅವ್ರ ಮೇಲೆ ಧಮ್ಕಿ ಹಾಕ್ಸಿದಾನತ್ತೆ. ಅವ್ನ ಮಾನ ಮರ್ಯಾದೆ ತೆಗ್ಸಿದಾನಲ್ಲ. ಸಿಕ್ಕಾಕೊಂಡ್ರೆ ತಾನೇ ಸಿಕ್ಕಾಕೊತೀನಿ ಅನ್ನೋ ಪ್ರಜ್ಞೆ ಇಲ್ವಾ ಅವನ್ಗೆ? ಪ್ರಜ್ಞೆನಾ? 3 ಹೊತ್ತು ಕುಡಿದು ತೂರಾಡೋ ಅವನಿಗೆ ಆ ಪಾಪ ಪ್ರಜ್ಞೆ ಅನ್ನೋದು ಇರುತ್ತ? ಅವನ್ಗ ಆತರ ಪ್ರಜ್ಞೆ ಇದ್ದಿದ್ರೆ ನಾನು ನೀನು ನಿನ್ ಗಂಡ ಈ ರೀತಿ ಯಾಕೆ ಒದ್ದಾಡ್ಬೇಕಾಗಿತ್ತು? ಇವನ್ ವಿಷಯದಲ್ಲಿ ಆ ದೇವರು ನಮ್ಗೆ ದೊಡ್ಡ ಅನ್ಯಾಯ ಮಾಡ್ಬಿಟ್ಟ ಕಣೆ, ದೊಡ್ಡ ಅನ್ಯಾಯ ಮಾಡ್ಬಿಟ್ಟ.